ಮಾಲೀಕಿಗೆ ಒಂದು ಒಳ್ಳೆ ರೀಸನೇಬಲ್ ಪ್ರೈಸ್ ಅಲ್ಲಿ ಲೈಕ್ ಒಳ್ಳೆ ಡಿಮ್ಯಾಂಡಿಂಗ್ ಆಗಿರೋ ಕಾಸ್ನ ಇವತ್ತು ಕೊಡ್ತಿದ್ದಾರೆ. ಯಾವ ಡೀಲರ್ಸ್ ಅಥವಾ ಹೋದನು ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಕಾಸ್ನ ನೀವೆಲ್ಲೂ ನೋಡೋಕ್ಕಾಗಲ್ಲ. ಸೊ ನಾವು ಇದಕ್ಕೆ ಕೊಟ್ ಮಾಡ್ತಿರೋ 230,000 ಫೈನಲ್ ಪ್ರೈಸು. ಸೊ ಇದು ಪ್ರೈಸ್ ಬಂದ್ಬಿಟ್ಟು 285,000 ಹೇಳ್ತಾ ಇದ್ವಿ. ಸ್ಮಾಲ್ ನೆಗೋಷಿಯೇಬಲ್ ಇರ್ತದೆ, ನಾವು ಯಾವುದೇ ಥರ ಕಮಿಷನ್ನು ಅದು ಇದು ಏನೂ ತಗೊಳೋದಿಲ್ಲ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಹೇಳ್ರಿ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ನೀವು ನೋಡ್ತಾ ಇರ್ತೀರ ಲೈಕ್ ನಾರ್ಮಲಾಗಿ ಕಾಸ್ವರ್ಡ್ ಕನ್ನಡ ಅವರು ಮತ್ತು ನಾನು ತುಂಬ ವೀಡಿಯೋಸ್ ಮಾಡ್ತಾ ಇದ್ದೀವಿ ರೀಸೆಂಟಾಗಿ. ಸೊ ಪ್ರತಿ ಸಲ ಅವ್ರ ಚಾನಲಲ್ಲೇ ಏನಕ್ಕೆ ಕಾಸ್ನ ತೊಗೊಳೋದು ವೀಡಿಯೋಸ್ ಎಲ್ಲ ನೋಡೋದು, ನಮ್ಮ ಚಾನಲಲ್ಲೂ ಒಂದ್ಸಲ ಇವತ್ತು ಒಂದು ಫಸ್ಟ್ ಟೈಮ್ ಒಂದು ವೀಡಿಯೋ ಮಾಡೋಣ ಅಂತ. ಸೊ ನಾರ್ಮಲಾಗಿ ಯಾರೇ ಕಾರ್ ತೊಗೋಬೇಕಂದ್ರೆ ಡೀಲರ್ ಹತ್ರ ಹೋಗ್ತೀರಾ, ಡೀಲರ್ ಹತ್ರ ತೊಗೋತೀರಾ. ಬಟ್ ನಮ್ಮ ಕಾಸ್ವರ್ಡ್ ಕನ್ನಡ ಅವ್ರ ವೀಡಿಯೋ ನೋಡಬೇಕಾದ್ರೂ ಅಷ್ಟೇ ಎಲ್ಲ ಡೀಲರ್ಸ್ ಹತ್ರನೇ ವೀಡಿಯೋ ಮಾಡ್ತಿರ್ತಾರೆ. ಬಟ್ ಫಸ್ಟ್ ಟೈಮು ನಮ್ಮ ವರುಣ್ ಪಟೇಲ್ ಅವರು ಅವ್ರಾಗೋದೇ ಒಂದು ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಪಬ್ಲಿಕ್ಗೆ ಒಂದು ಒಳ್ಳೆ ರೀಸನೇಬಲ್ ಪ್ರೈಸಲ್ಲಿ ಲೈಕ್ ಒಳ್ಳೆ ಡಿಮ್ಯಾಂಡಿಂಗ್ ಆಗಿರೋ ಕಾಸ್ನ ಇವತ್ತು ಕೊಡ್ತಿದ್ದಾರೆ. ಲೈಕ್ ನಮ್ಮ ಹತ್ರ ಒಂದು ಚಾವಲೆಟ್ ಬೀಟ್ ಇದೆ, 2 Ford Figo ಇದೆ, ಆಮೇಲೆ ಒಂದು ಎರ್ಟಿಗ ಇದೆ. ಸೊ ಈ ಕಾರ್ಗಳನ್ನ ನಮ್ಮ ವರುಣ್ ಪಟೇಲ್ ಅವರ ಓನ್ ಬಿಸ್ನೆಸ್ಸಲ್ಲಿ ಮಾಡ್ತಿದ್ದಾರೆ. ಇದೇ ಅಂತಲ್ಲ, ಇನ್ನು ಅವ್ರು ಕ್ಯಾಟ್ಲಾಗ್ ಇದೆ, ಕ್ಯಾಟ್ಲಾಗಲ್ಲಿ ಚೆಕ್ ಮಾಡಿ ಡೈಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಯಾವ್ಯಾವ ಕಾರ್ ಇದೆ ಯಾವ್ಯಾವ ಕಾರ್ ಇಲ್ಲ ಅಂತ. ಸೊ ಕ್ಯಾಟ್ಲಾಗ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಲೈಕ್ ಡೈಲಿ ಅಪ್ಡೇಟ್ ಆಗ್ತಾ ಇರುತ್ತೆ, ಆಮೇಲೆ ಸ್ಕ್ರೀನ್ ಮೇಲೂ ನಂಬರ್ ಇರುತ್ತೆ, ಡಿಸ್ಕ್ರಿಪ್ಷನಲ್ಲೂ ನಂಬರ್ ಇರುತ್ತೆ, ಮತ್ತು ಎಲ್ಲ ಗಾಡಿಗಳು ಬಂದು ಬೆಂಗಳೂರಲ್ಲೇ ಇರೋದು. ಸೊ ನೀವೇನ ತೊಗೋಬೇಕು ಅಂದರೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತೊಗೋಬೋದು, ಆಮೇಲೆ ಪರ್ಚೇಸ್ ಸಹ ಮಾಡ್ಬೋದು. ಈ ಪ್ರೈಸಸ್ಸು ನಿಮಗೆ ಮಾರ್ಕೆಟಲ್ಲಿ ಎಲ್ಲೂ ಸಿಗೋಲ್ಲ. ಲೈಕ್ ತುಂಬ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಿದ್ದಾರೆ. ಲೈಕ್ ನಿಮಗೆ ಯಾವ ಡೀಲರ್ಸ್ ಹತ್ರ ಹೋದೂ ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಕಾರ್ಸ್ನ ನೀವೆಲ್ಲೂ ನೋಡೋಕ್ಕಾಗಲ್ಲ. ಸೊ ಕಾರ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಫಸ್ಟ್ ಕಾರ್ ಬಂದ್ಬಿಟ್ಟು ಚೆವರ್ಲೆಟ್ ಬಿ 2012 ಮಾಡಲು. ಇದ್ರ ಬಗ್ಗೆ ನಮ್ಮ ವರುಣ್ ಪಟೇಲ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಬರೋ ಹೇಳಿ. ಇದು ಚೆವರ್ಲೆಟ್ ಬಿ 2012 ಮಾಡಲ್, ಸೆಕೆಂಡ್ ಓನರು, 53,000 ಓಡಿದೆ. ಸೊ ಇದು ಕಂಪ್ನಿಯಿಂದ ಇಂಡಿವಿಜುವಲ್ ಆಗಿರೋದ್ರಿಂದ ಸೆಕೆಂಡ್ ಓನರ್ ಆಗಿದೆ. ಸೊ ಒಬ್ಬರೇ ಓಡಿಸಿರೋದು ಗಾಡಿ. ಸೊ ಇದು ರೀಸೆಂಟಾಗಿ ಸರ್ವಿಸ್ ಕೂಡ ಆಗಿದೆ, ಶೋರೂಮಲ್ಲಿ ಸರ್ವಿಸ್ ಆಗಿದೆ, KHT ಮೋಟರ್ಸಲ್ಲಿ ಸರ್ವಿಸ್ ಆಗಿದೆ, ಅದ್ರ ಸ್ಟಿಕ್ಕರ್ ಕೂಡ ಇದೆ. ಗಾಡಿ ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ಇಂಟೀರಿಯರ್ ಫೀಚರ್ಸ್ ಬಂದುಬಿಟ್ಟು AC, ಪವರ್ ಸ್ಟೇರಿಂಗು, ಫ್ರಂಟು, ಪವರ್ ವಿಂಡೋಸು, ಹಾಗೆ ಸೋನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಸೊ ನೀವು ನೋಡ್ತಿರ್ಬೋದು ಇಲ್ಲೆಲ್ಲ KHT ಮೋಟರ್ಸಲ್ಲಿ ರೀಸೆಂಟಾಗಿ ಸರ್ವಿಸ್ ಆಗಿರೋ ಸ್ಟಿಕ್ಕರ್ಸ್ಗಳೆಲ್ಲ ಇದೆ. ಹಾಗೆ ಗಾಡಿದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ, ರೀಸೆಂಟಾಗಿ ಸರ್ವಿಸ್ ಕೂಡ ಆಗಿದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಹಾಗೆ ಇದು ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಮೈಲೇಜು ನಿಮಗೆ 25+ ಹೈವೇಲಿ ಬರುತ್ತೆ, ಸಿಟಿಯಲ್ಲಿ ನಿಮಗೆ 18+ ಬರುತ್ತೆ. ಸೊ ಇದ್ರ ಸರ್ವಿಸ್ ಕಾಸ್ಟ್ ಅರೌಂಡ್ ಒಂದು 3,000-4,000 ಗಾಡಿ ಸರ್ವಿಸ್ ಆಗ್ಬೋದು. ಪ್ರೈಸ್ ಎಷ್ಟು ಬರೋ ಇದು? ಸೊ ಇದು ಪ್ರೈಸ್ ನಾವು ಬೇರೆಯವ್ರ ಥರ ಇವಾಗ ಡೀಲರ್ಸ್ ಎಲ್ಲ ಏನು ಹೇಳ್ತಾರೆ 270 ಹೇಳಿ 250 ಹೇಳ್ತೀವಿ ಆ ಥರ ಎಲ್ಲ ಹೇಳ್ತಾರೆ. ಸೊ ನಾವು ಏನು ಹೇಳ್ತೀವೋ ಅದೇ ಫೈನಲ್ ಆ್ಯಂಡ್ ಫಿಕ್ಸ್ ಪ್ರೈಸ್ ಆಗಿರುತ್ತೆ. ಸೊ ನಾವು ಇದಕ್ಕೆ ಕೊಟ್ ಮಾಡ್ತಿರೋ 230,000 ಫೈನಲ್ ಪ್ರೈಸು. ಸೊ ಯಾವುದೇ ಬಂದರೂ ನೆಗೋಷಿಯೇಟ್ ಇರೋದಿಲ್ಲ, ನೆಗೋಷಿಯೇಬಲ್ ಇರೋದಿಲ್ಲ. ಸೊ ನಾವು ಯಾವುದೇ ಥರ ಕಮಿಷನ್ನು ಅದು ಇದು ಏನೂ ತೊಗೊಳೋದಿಲ್ಲ. ನಾವೇನು ಫೈನಲ್ ಪ್ರೈಸ್ ಹೇಳಿರ್ತೀವಿ ಅದಕ್ಕೆ ಗಾಡಿ ಕೊಟ್ಟು ತೊಗೊಂಡೋದ್ರೆ ಮುಗೀತು. ಸೊ ನೋಡೋದಲ್ಲ ಇವಾಗ ಚೆವರ್ಲೆಟ್ ಬಿಟ್ಟು, ಈಗ ನೆಕ್ಸ್ಟು ಇಲ್ಲಿ 4 Figo ಇದೆ, 2 ಇದೆ, 2 ಕಲರ್ ಇದೆ, 2 ವೇರಿಯಂಟು, 2 ನೋಡೋಣ ಹೆಂಗಿದೆ ಅದು ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ. ಮಳೆ ತುಂಬಾ ಬರ್ತಾ ಇದೆ, ಲೈಕ್ ಕಾರೆಲ್ಲ ವಾಶ್ ಮಾಡಿಸಿದ್ವಿ, ಲೈಕ್ ಮಳೆ ಹನಿ ಎಲ್ಲ ಬಂದುಬಿಟ್ಟಿದೆ, ಏನು ಅನ್ಕೋಬೇಡಿ, ಮಳೆ ಬರೋದು ಹೋಗೋದು ಆಗ್ತಾ ಇದೆ. ಸೊ ಬನ್ನಿ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ಬರೋ ಡೀಟೇಲ್ಸ್ ಹೇಳಿ. ಸೊ ಫ್ರೆಂಡ್ಸ್, ಇದು 2014 ಮಾಡಲ್ ಸಿಂಗಲ್ ಓನರ್ 4 Figo ಡೀಸೆಲ್ ವೇರಿಯಂಟು, 85,000 ಓಡಿದೆ, 85,000 ಓಡಿದೆ, ಸಿಂಗಲ್ ಓನರ್ ವೆಹಿಕಲ್ಲು. ಸೊ ಗಾಡಿ ರೀಸೆಂಟಾಗಿ ಸರ್ವಿಸ್ ಕೂಡ ಆಗಿದೆ, ಗಾಡಿಯಲ್ಲಿ ರೀಸೆಂಟಾಗಿ ಹೊಸ ಟೈರ್ಸ್ ಕೂಡ ಹಾಕ್ಸಿದ್ದಾರೆ, ಕಾಂಟಿನೆಂಟಲ್ ಟೈರ್ಸ್ ಇದೆ 4 ಕೂಡ, ಸ್ಟೆಪ್ನಿ ಕೂಡ ಹೊಸ ಟೈರ್ ಹಾಕ್ಸಿದ್ದಾರೆ. ಹಾಗೆ ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಅಂದರೆ ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಹಾಗೆ ನಿಮಗೆ ಪೈನಿಯರ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, EXI ವೇರಿಯಂಟ್ ಅಂತೇಳಿ. ಸೊ ಇದರಲ್ಲಿ ಏರ್ ಬ್ಯಾಗು ಮತ್ತು ABS ಬರೋದಿಲ್ಲ, ಹಾಗೆ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ. ಸೊ ನಿಮಗೆ ಇದು ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಮೈಲೇಜು ಬಂದುಬಿಟ್ಟು ನಿಮಗೆ ಹೈವೇಲೆಲ್ಲ 20+ ಬರುತ್ತೆ, ಸಿಟಿಯಲ್ಲಿ ನಿಮಗೆ ಏನು ಇಲ್ಲ ಅಂದರೆ ಅರೌಂಡ್ 18+ ಬರುತ್ತೆ. ಗಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಾಕಷ್ಟು ಜನ ಫೋರ್ಡ್ ಶೋರೂಮ್ ಸರ್ವಿಸ್ ಸ್ಟಾಪ್ ಆಗಿದೆ, ಶೋರೂಮ್ ಕ್ಲೋಸ್ ಆಗಿದೆ ಅಂತ ಹೇಳ್ತೀರಾ, ಹೆದರ್ಕೋಬೇಡಿ. ಈಗಲೂ ಕೂಡ ಯಾವುದೇ ಶೋರೂಮಿಗೆ ಹೋದರೂ ರೀಸೆಂಟ್ ಸರ್ವಿಸ್ ಮಾಡಿಕೊಟ್ಟೆ ಕೊಡ್ತಾರೆ. ಸೊ ಇನ್ನೂ 15 ವರ್ಷ ಸರ್ವಿಸ್ ಇದ್ದೇ ಇರುತ್ತೆ, ಅದಂತೂ ಫಿಕ್ಸ್ ಗ್ಯಾರಂಟಿ. ಬ್ರೋ ಪ್ರೈಸ್ ಎಷ್ಟು ಕೊಟ್ಟು ಮಾಡ್ತೀರಾ ಇದಕ್ಕೆ? ಸೊ ಇದು ಪ್ರೈಸ್ ಬಂದುಬಿಟ್ಟು 285,000 ಹೇಳ್ತಾ ಇದ್ದೀವಿ. ಸ್ಮಾಲ್ ನೆಗೋಷಿಯೇಬಲ್ ಇರುತ್ತೆ, ಜಾಸ್ತಿ ಇರೋದಿಲ್ಲ, ಸ್ಮಾಲ್ ನೆಗೋಷಿಯೇಬಲ್ ಇರುತ್ತೆ. ಯಾಕಂತೇಳಿದ್ರೆ ಯಾರೇ ಯೂಸ್ಡ್ ಕಾರ್ ತೊಗೊಂಡೋಗಿ ಬಂದರೆ ನೆಗೋಷಿಯೇಟ್ ಮಾಡೇ ಮಾಡ್ತಾರೆ. ಹೌದೌದು. ಸೊ ಅದಕ್ಕೋಸ್ಕರ ಒಂದು ಸ್ಮಾಲ್ ನೆಗೋಷಿಯೇಟ್ ಇರುತ್ತೆ, 285,000 ಹೇಳ್ತಾ ಇದ್ದೀವಿ. ಸೊ ಸ್ಮಾಲ್ ಅಂದರೆ ತೀರಾ ಜಾಸ್ತಿ ಇರೋದಿಲ್ಲ, ಸ್ವಲ್ಪ ನೆಗೋಷಿಯೇಬಲ್ ಇರುತ್ತೆ ಗಾಡಿಗೆ. ಓಕೆ, ಇದು? ಸೊ ಇದು ಅಷ್ಟೇ 2014 ಮಾಡಲು, ಸೆಕೆಂಡ್ ಓನರ್ 4 Figo. ಓಕೆ. ಸೊ ಅದು ನೀವು ನೋಡಿದಾಗಲೇ ಪಿಸ್ತಾ ಗ್ರೀನು, ಇದು ಬಂದುಬಿಟ್ಟು ಬ್ಲೂ, ರಾಯಲ್ ಬ್ಲೂ ಕಲರು. ಓಕೆ. ಸೊ ಇದು 2014 ಮಾಡಲು ಸೆಕೆಂಡ್ ಓನರು, ಇದು ಕೂಡ 88,000 ಓಡಿದೆ. ಗಾಡಿ ತುಂಬ ಚೆನ್ನಾಗಿದೆ, ಇದರಲ್ಲಿ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ರೆ, ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ. ಸೊ ಇದು ಕೂಡ ಅಷ್ಟೇ ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ 18+ ಮೈಲೇಜ್ ಬರುತ್ತೆ, ಸಿಟಿಯಲ್ಲಿ ಹೈವೇಲಿ ಎಲ್ಲ 20+ ಬರುತ್ತೆ. ಇದು ಕೂಡ EXI ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಇದರಲ್ಲೂ ಕೂಡ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಹಾಗೆ ಇದರಲ್ಲೂ ಕೂಡ ಪೈನೀರ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಹಾಗೆ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಕೂಡ ಇದೆ. ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ. ಸೊ ನಿಮಗೆ 2 ಕಲರಲ್ಲಿ ಯಾವ ಕಲರ್ ಬೇಕೋ ಆ ಕಲರ್ ಬಂದು ನೋಡಿ ಚೂಸ್ ಮಾಡ್ಕೊಂಡು ಹೋಗ್ಬೋದು. ಇದು ಪ್ರೈಸ್ ಎಷ್ಟು ಬರೋ?
ಸೊ ಬ್ರೋ ಇದು ಸೆಕೆಂಡ್ ಓನರ್ ಆಗಿರೋದ್ರಿಂದ ನಾವು 2,75,000 ಹೇಳ್ತಾ ಇದೀವಿ. ಸೊ ಸ್ಮಾಲ್ ನೆಗೋಷಿಯಬಲ್ ಇರುತ್ತೆ ಈ ಗಾಡಿ, ನೆಗೋಷಿಯಬಲ್ ಇದೆ ಇದಕ್ಕೂ. ಓಕೆ, ಸ್ಲೈಟ್ ನೆಗೋಷಿಯಬಲ್ ಇದೆ. ಹೌದು. ಸೊ ನೀವು ಮಾರ್ಕೆಟಲ್ಲಿ ನೀವು ಎಲ್ಲೇ ಹೋಗಿ 2014 ಮಾಡಲ್ ಫೋರ್ಡ್ ಫಿಗೋ ಅಂತ ಹೇಳಿದರೆ ನಿಮಗೆ 300,000 ಜಾಸ್ತಿ ಇರೋದು, 300,000 ಕಡಿಮೆ ಒಂದು ಫಿಗೋನೂ ಇಲ್ಲ 2014 ಮಾಡಲು. ಸೊ ನಮ್ಮ ಜನಕ್ಕೆ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ ತುಂಬ ಜನ ಕೇಳ್ತಾರೆ, ಅದಕ್ಕೋಸ್ಕರ ನಾವು ಬೆಸ್ಟ್ ಪ್ರೈಸಲ್ಲಿ ಗಾಡಿ ಪ್ರೈಸಸ್ ಹೇಳ್ತಾ ಇದ್ದೀವಿ. ನೋಡೋದಲ್ಲ ಇವಾಗ ಚೆವರ್ಲೆಟ್ ಬಿ2 ಮತ್ತು 2 ಫೋರ್ಡ್ ಫಿಗೋ ನೋಡಿದ್ವಿ, ಪ್ರೈಸಸ್ಸು ಡೀಟೇಲ್ಸ್ ಎಲ್ಲ ತಿಳ್ಕೊಂಡ್ರೆ. ಈಗ ನೆಕ್ಸ್ಟು ಇಲ್ಲಿ ತುಂಬ ಡಿಮ್ಯಾಂಡ್ ಆಗಿರೋ ಒಂದು ಎರ್ಟಿಗಾ ಇದೆ, ಡೀಸೆಲ್ ವೇರಿಯಂಟು. ಅದನ್ನು ಇತ್ತೀಚೆಗಂತೂ ಡೀಸೆಲ್ ವೇರಿಯಂಟ್ ಎಲ್ಲೂ ಸಿಗ್ತಾ ಇಲ್ಲ, ಸೊ ತುಂಬಾ ಡಿಮ್ಯಾಂಡ್ ಇದೆ. ಸೊ ಇದು ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ, ಬನ್ನಿ. ಸೊ ಈ ಗಾಡಿ ಬಂದುಬಿಟ್ಟು 2012 ಮಾಡಲ್ ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ ಎರ್ಟಿಗ ಇವತ್ತು ಪ್ರೆಸೆಂಟ್ ಕಂಡೀಷನಲ್ಲಿ ಗಾಡಿ ಸಿಗ್ತಾ ಇದೆ, ಪ್ರೈಸಸ್ ಹೊಂದಾಣಿಕೆ ಆಗ್ತಿಲ್ಲ, ಸಾಕಷ್ಟು ಡಿಮ್ಯಾಂಡ್ ಆಗಿದೆ. ಸೊ ಅದರಲ್ಲೂ ಕೂಡ ಒಂದು ಬೆಸ್ಟ್ ಪ್ರೈಸಲ್ಲಿ ಗಾಡಿ ಕೊಡೋಣ ಅಂತ ಎರ್ಟಿಗ ಕೂಡ ತಂದೀವಿ. ಸೊ ಇದು 2012 ಮಾಡಲು ಸೆಕೆಂಡ್ ಓನರು, 85,000 ಓಡಿದೆ. ಶೋರೂಮ್ ಟ್ರ್ಯಾಕು ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ. ಸೊ ಇದರ ವಿಡಿಯೋ ABS ಬರುತ್ತೆ ನಿಮಗೆ, ಹಾಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಈ ಗಾಡಿಯಲ್ಲಿ, ಹಾಗೆ ಇನ್ಶೂರೆನ್ಸ್ ಕೂಡ ಅಷ್ಟೇ, ನೆಕ್ಸ್ಟ್ ಇಯರ್ ತನಕ ಇದೆ. ಗಾಡಿ ಕಂಡೀಷನ್ ಕೂಡ ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಅಂತ ಹೇಳಿದರೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ, ಹಾಗೆ ABS ವೆಹಿಕಲ್ ಇದು. ಸೊ ಗಾಡಿ ನೋಡ್ತಿರ್ಬೋದು ನೀಟಾಗಿ ಮೇಂಟೈನ್ ಮಾಡಿದರೆ ನಿಮಗೆ 8-seater ಬೆಸ್ಟ್ ಮೈಲೇಜ್ ವೆಹಿಕಲ್ ಅಂದರೆ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಎರ್ಟಿಗ ನಿಮಗೆ 20+ ಬರುತ್ತೆ ಮೈಲೇಜು, ನಿಮಗೆ ಸರ್ವಿಸ್ ಕೂಡ ಅಷ್ಟೇ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸರ್ವಿಸ್ ಆಗುತ್ತೆ. ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ. ಬ್ರೋ ಇದು ಪ್ರೈಸ್ ಎಷ್ಟಾಗುತ್ತೆ? ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 5,60,000 ಹೇಳ್ತಾ ಇದ್ವಿ. ಸ್ಮಾಲ್ ನೆಗೋಷಿಯಬಲ್ ಇರುತ್ತೆ, ಇದಕ್ಕೂ ಸ್ಮಾಲ್ ನೆಗೋಷಿಯಬಲ್, ಸ್ಮಾಲ್ ನೆಗೋಷಿಯಬಲ್ ಇರುತ್ತೆ. ಈಗ ಇಷ್ಟು ಕಾರ್ಗಳಿದೆಯಾ, ಇದಕ್ಕೆ ಲೋನ್ ಏನೋ ಇದೆಯಾ? ಒಬ್ರು ಲೋನ್ ಇದೆ, ನಾ ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳ್ತೀನಿ. ಇವಾಗ ನೋಡೋದಲ್ಲ ಲೈಕ್ ಕಾರ್ ಡೀಟೇಲ್ಸ್ ಎಲ್ಲ ಗೊತ್ತಾಯ್ತು, ಚೆವರ್ಲೆಟ್ ಬಿ2, ಫೋರ್ಡ್ ಫಿಗೋ, ಆಮೇಲೆ ಎರ್ಟಿಗ ಎಲ್ಲಾನು. ಸೊ ಇದಕ್ಕೆಲ್ಲ ಲೋನ್ ಪ್ರೋಸೆಸ್ ಎಲ್ಲ ಯಾವ ಥರ ಏನು ಇತ್ತಲ್ಲ ನಮ್ಮ ಬಾಯಿ ಹೇಳ್ತಾರೆ, ಬರೀ ಹೇಳಿ. ಸೊ ಲೋನ್ ಪ್ರೋಸೆಸ್ ಇದೆ. ಸೊ ಇವಾಗ ಚೆವರ್ಲೆಟ್ ಗಾಡಿ ಅಂದರೆ ಇವಾಗ ಕಂಪ್ನಿ ಸ್ಟಾಪ್ ಆಗಿದೆ, ಚೆವರ್ಲೆಟ್ ಗಾಡಿಗೆ ಲೋನ್ ಆಗೋದಿಲ್ಲ. ಓಕೆ. ಇನ್ನು ಫೋರ್ಡು ಇದು 2013 ಮಾಡಲ್ ಮೇಲೆ ಲೋನ್ ಆಗುತ್ತೆ ಫೋರ್ಡ್ ಗಾಡಿಗಳು ತೊಗೊಂಡ್ರೆ. ಸೊ ಇದೆರಡು 14 ಮಾಡಲ್ ಆಗಿರೋದ್ರಿಂದ ಲೋನ್ ಆಗುತ್ತೆ ಎರ್ಟಿಗ ಪಕ್ಕ. ಎರ್ಟಿಗಂತ 100% ಫಿಕ್ಸ್ ಲೋನ್ ಆಗೇ ಆಗುತ್ತೆ, ಮಾರುತಿ ಗಾಡಿ ಎಲ್ಲ ಲೋನ್ ಆಗೇ ಆಗುತ್ತೆ 100%. ಸೊ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ, ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ನಿಮಗೆ ಲೋನ್ ಬಗ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿದರೆ, ಒಬ್ಬರು ಮೇಡಮ್ ಪರಿಚಯ ಇದ್ದಾರೆ. ಸೊ ಅವ್ರಿಗೆ ಹೇಳಿದರೆ ಕಂಪ್ಲೀಟ್ 1-3 days ಲೋನ್ ಮಾಡಿಸ್ಕೊಡ್ತಾರೆ. ಓಕೆ. ಸೊ ಎಲ್ಲ ಪ್ರೋಸೆಸ್ ಎಲ್ಲ ನಿಮ್ಗೆ ಕಾಲ್ ಮಾಡಿ ನೀವೇ ಡೀಟೇಲ್ಸ್ ಹೇಳ್ತೀವಿ. ಗಾಡಿ ನೋಡಬೇಕು, ಇವಾಗ ಒಂದು ಗಾಡಿ ಇಲ್ಲ 3 ನೋಡಬೇಕು, ಬರಲಿ ಟೆಸ್ಟ್ ಡ್ರೈವ್ ಮಾಡಿ ನೋಡಲಿ. ಇನ್ನೂ ಕುತ್ಕೊಂಡು ಬಂದು ಗಾಡಿ ಬಗ್ಗೆ ಕುತ್ಕೊಂಡು ಪ್ರೈಸ್ ಬಗ್ಗೆ ಮಾತಾಡಿ, ಇನ್ನೊಂಚೂರು ನೆಗೋಷಿಯೇಟ್ ಇದ್ದೇ ಇರುತ್ತೆ ಅದೇ ಗಾಡಿ. ಯಾಕೆಂದರೆ ಸೆಕೆಂಡ್ ಹ್ಯಾಂಡ್ ಆಗಿರೋದ್ರಿಂದ ನಾವೇನು ಫೈನಲ್ ಇಡ್ತೀವಿ ಆ ಫೈನಲ್ ಪ್ರೈಸಿಗೆ ಆಗೋದಿಲ್ಲ, ಸ್ವಲ್ಪ ನೆಗೋಷಿಯೇಷನ್ ಇದ್ದೇ ಇರುತ್ತೆ, ಕೆಳಗಡೆ ಇದ್ದೇ ಇರುತ್ತೆ. ಬಟ್ ಜಾಸ್ತಿ ನೆಗೋಷಿಯೇಟ್ ಇರಲ್ಲ, ಸ್ವಲ್ಪ ನೆಗೋಷಿಯೇಷನ್ ಇರುತ್ತೆ. ಓಕೆ. ಸೊ ನೀವು ಮಾರ್ಕೆಟಲ್ಲಿ ನೀವು ಫಿಗೋಗಳು ನೋಡ್ಬೋದು, ಯಾವ ಗಾಡಿನಾದ್ರು ನೋಡ್ಬೋದು. ಸೊ ಮಾರ್ಕೆಟ್ ಪ್ರೈಸ್ಗಿಂತ ತುಂಬಾನೇ ಕಮ್ಮಿ ಕೊಡ್ತಾ ಇದ್ದಾರೆ. 300,000 ಇದೆ ಫಿಗೋ, 300,000 ಮೇಲಿದೆ. ನೀವು ಎಲ್ಲೇ ಚೆಕ್ ಮಾಡಿದ್ರು ನಾವು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ನಮ್ಮ ಜನಕ್ಕೆ ಕೊಡಬೇಕು ಅಂತೇಳಿ ನಾವು ಈ ಪ್ರೈಸಿಗೆ ಮಾಡಿರೋದು. ಯಾಕಂತೇಳಿದರೆ ಯಾವ್ದಾವ್ದೋ ಊರಿಂದ ಹುಡ್ಕೊಂಬರ್ತಾರೆ ಗಾಡಿಗೆ, ಹೌದು, ಎಲ್ಲೆಲ್ಲೋ ಒಂದೊಂದು ಮೂಲೆಲ್ಲೋ ಒಂದೊಂದು ಶೋರೂಮ್ ಇರ್ತಾರೆ, ಎಲ್ಲ ಓಡಾಡಿ ಸಾಕಾಗಿ ಸುಸ್ತಾಗಿ ಅಯ್ಯೋ ಮರೆ ಯಾವ್ದೋ ಒಂದು ಗಾಡಿ ತಗೊಂಡೋಗೋಣ ಅಂತೇಳಿ ಅರ್ಧ ಬರ್ಧ ಮನಸ್ಸಲ್ಲಿ ಗಾಡಿ ತಗೊಂಡೋಗ್ತಾರೆ. ಹೌದು. ಸೊ ಅದಕ್ಕೋಸ್ಕರ ನನಗೆ ಅದು ಒಂದು ಬೇಜಾರಾಯಿತು. ಅದಕ್ಕೋಸ್ಕರ ತುಂಬ ಜನ ಹೇಳ್ತಾರೆ ಸರ್ ಅರ್ಧ ಬರ್ಧ ಮನಸ್ಸಲ್ಲಿ ಇಲ್ಲಿ ಮೋಸ ಆಗ್ಬಿಟ್ಟೆ ಅಲ್ಲಿ ಮೋಸ ಆಗ್ಬಿಟ್ಟೆ ಅಂತ. ಅದಕ್ಕೋಸ್ಕರ ಬೆಸ್ಟ್ ಪ್ರೈಸಲ್ಲಿ ಒಂದು ಸತಿ ಅಲ್ಲಿ 10 ಬಂದು ಗಾಡಿ ನೋಡಿ ಚೆಕ್ ಮಾಡಿ ಟೆಸ್ಟ್ ಡ್ರೈವ್ ಮಾಡಿ ಯಾರು ಗೊತ್ತಿರೋ ಮೆಕ್ಯಾನಿಕ್ ಕರ್ಕೊಂಬಂದು ಗಾಡಿ ತೊಗೊಂಡೋಗ್ಲಿ ಅಂತ ನಾನು ಹೇಳೋದು. ಹೌದು. ಸೊ ಹಾಗೆ ಮೊನ್ನೆ ರೀಸೆಂಟಾಗಿ ಒಂದೇ ದಿವಸದಲ್ಲಿ 7 ಗಾಡಿ ಡೆಲಿವರಿ ಕೊಟ್ಟಿ, ಒಂದೇ ಲಾಸ್ಟ್ ವೀಕಲ್ಲಿ ವೀಡಿಯೋ ಮಾಡಿದೆ, ವೀಡಿಯೋ ಮಾಡಿದ್ರು, ವೀಡಿಯೋ ಹಾಕಿ ಒಂದೇ ದಿನಕ್ಕೆ ಇರೋ ಎಲ್ಲ ಗಾಡಿನೂ ಸೇಲ್ ಆಗೋಯ್ತು. ಆ ರೇಂಜಿಗಿತ್ತು ಕ್ವಾಲಿಟಿ ಮತ್ತು ಮೇಂಟೆನೆನ್ಸ್ ಎಲ್ಲ. ತೊಗೊಂಡವ್ರು ಎಲ್ಲರೂ ಕಾಲ್ ಮಾಡಿ ಬರೋ ಸಕ್ಕದಾಗಿದೆ ಅಂತ ಹೇಳಿದ್ರು. ಅದೊಂದು ಇನ್ಸಿಡೆಂಟ್ ಇದೆ, ಹೇಳ್ಬಿಡಿ ಬರೋ ಅದೇನದು. ಒಂದಿಬ್ರು ಡೆಲಿವರಿ ತೊಗೊಂಡೋಗಿದ್ರು, ಫೋಟೋಸ್ ಹಾಕಿ ಕಳಿಸಿದ್ರು, ಸರ್ ಡೆಲಿವರಿ ತೊಗೊಂಡಿದ್ದೀನಿ ಊರಿಗೆ ಹೋಗಿದ್ದೀನಿ ಅಂತ. ಆವಾಗ ಅಲ್ಲಿ ನೋಡಿದಾಗ ನನಗೊಂಥರ ಖುಷಿಯಾಯಿತು. ಗಾಡಿ ತೊಗೊಂಡೋಗಿ ಅಲ್ಲಿ ಗಂಗೆ ಇಟ್ಟು ಪೂಜೆ ಮಾಡಿ ಗಾಡಿಗೆ ಸೀರೆ ಉಡ್ಸಿದ್ರು, ಕಾರಿಗೆ ಸೀರೆ ಉಡ್ಸಿದ್ರು. ಫೋಟೋಸ್ ಇದೆ, ಕಳಿಸ್ತೀನಿ ಬೇಕಾದ್ರೆ ಶೇರ್ ಮಾಡ್ತೀನಿ. ಯಾಕೆಂತ ಹೇಳಿದರೆ ಒಂದು ಖುಷಿ ಇರುತ್ತೆ, ಈ ಕಷ್ಟಪಟ್ಟು ದುಡ್ದಿದ್ದೀನಿ. ಒಂದು ಸಣ್ಣ ಹಳ್ಳಿ ಇರುತ್ತೆ, ಯಾವುದೋ ಒಂದೊಂದು ಮೂಲೆ ಹಳ್ಳಿಯಿಂದ ಬರ್ತಾರೆ, ಕಷ್ಟಪಟ್ಟು ದುಡ್ದಿರ್ತಾರೆ, ಖುಷಿ ಊರಿನ ಜನಕ್ಕೆ ಹಂಚ್ತಾರೆ ಅದನ್ನ. ದೇವಸ್ಥಾನ ಪೂಜೆ ಮಾಡಿಸ್ಬೇಕಾದ್ರೆ ಊರಿನ ಜನ ಎಲ್ಲ ಕರೆಸಿ ಗಾಡಿ ತೊಗೊಂಡಿದ್ವಿ ಅಂತ ಪೂಜೆ ಮಾಡ್ತಾರೆ. ಆವಾಗ ಬೇರೆ ಜನ ಯಾರು ಟೀಕೆ ಮಾಡಬಾರ್ದು, ನೀನು ಮೋಸ ಮಾಡಿದ್ರು ಗಾಡಿ ಚೆನ್ನಾಗಿಲ್ಲ ಅಂತ. ಸೊ ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಮಾಡಿ ಅವ್ರ ಕಡೆಯಿಂದ ಮತ್ತೊಂದು 3 ರೀಸೆಂಟಾಗಿ ಕೊಟ್ಟಿನಿ ಮತ್ತೆ. ಸೊ ನೋಡಿ, ಹಂಗೇನೆ ನೀವು ನಾರ್ಮಲಾಗಿ ಯಾವಾಗಾದರೂ ಬನ್ನಿ ನಮ್ಮ ವರುಣ್ ಭಾಯ್ ಅವ್ರು ಕ್ಯಾಟ್ಲಾಗ್ ಇದೆಯಲ್ಲ ಚೆಕ್ ಮಾಡ್ತಾ ಇರಿ, ಅದ್ರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾ ಯಾವ್ಯಾವ ಕಾರು ಅಂತ. ನಿಮ್ಗೆ ಯಾವ ಕಾರ್ ಬೇಕು ಅಂತ ಕಮೆಂಟ್ ಮಾಡಿ, ಲೈಕ್ ಇಷ್ಟ ನಿಮ್ಮ ಕಾರ್ ಹೆಂಗೆ ಅನ್ನಿಸ್ತು, ಇಷ್ಟ ಆಯ್ತಾ, ಪ್ರೈಸ್ ಹೆಂಗೆ, ಓಕೆನಾ ಎಲ್ಲ ಕಮೆಂಟ್ ಮಾಡಿ. ವೀಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.